ಹಲೋ ಗೈಸ್, ಇದೀಗ ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಟಗಾರ ರಾಸ್ ಟೈಲರ್, ನಂಬರ್ 4 ನಂಬರ್ 3 ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಈ ಒಂದು ಆಟಗಾರ RCB ತಂಡದ ಬಗ್ಗೆ ಮಾತಾಡಿದ್ದಾರೆ. ಏನಕ್ಕೆ ಮಾತಾಡಿದ್ರು ಗುರು RCB ತಂಡದ ಬಗ್ಗೆ ಅಂತ ಕೇಳಿದ್ರೆ, ರಾಸ್ ಟೈಲರ್ ಅವರು RCB ತಂಡದಲ್ಲಿ ಇದ್ದವರು, ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಟ್ಟವರು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಪಿರಿಯಡು RCB ತಂಡದಲ್ಲಿ ರಾಸ್ ಟೈಲರ್ ಅವರು ಇರ್ತಾರೆ. ಇದೀಗ ರಾಸ್ ಟೈಲರ್ ಅವರು ರೀಸೆಂಟಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ಓನರ್ ಗಳು ನನ್ನ ಕಪಾಲು ಕೊಡ್ದಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದೀಗ RCB ತಂಡದ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಆಟೋ ಬಯೋಗ್ರಫಿಯಲ್ಲಿ ಹೇಳಿದ್ದಾರೆ. ಐ ವುಡ್ ಹ್ಯಾವ್ ಎ ಲಾಂಗ್ IPL ಕರಿಯರ್. ಐ ಹ್ಯಾವ್ ಬೀನ್ ಪಿಕ್ಡ್ ಬೈ RCB ಇನ್ 2021 ಬಿಕಾಸ್ ಇನ್ IPL ದೇರ್ ಈಸ್ ಎ ಲಾಯಲ್ಟಿ ಟುವರ್ಡ್ಸ್ ಲಾಂಗ್ ಸರ್ವಿಂಗ್ ಪ್ಲೇಯರ್ಸ್ ಅಂತ ಹೇಳಿದ್ದಾರೆ. ನೋಡ್ಬೋದು RCB ತಂಡನ 2008, 2009, 2010 ಅಲ್ಲಿ RCB ತಂಡನ ಪಿಕ್ ಮಾಡ್ತು, ಆದರೆ 2011 ಅಲ್ಲಿ ಪಿಕ್ ಮಾಡಿಲ್ಲ. ಅಕಸ್ಮಾತ್ ಏನೋ ಪಿಕ್ ಮಾಡ್ಕೊಂಡಿದ್ದಿದ್ರೆ ನಾನು ಲಾಂಗ್ ಪ್ಲೇಯರ್ ಆಗ್ತದೆ. IPL ಅಲ್ಲಿ ಲಾಂಗ್ ಪ್ಲೇಯರ್ಗಳಿಗೆ ಲೈಫ್ ಇದೆ, ಶಾರ್ಟ್ ಪ್ಲೇಯರ್ಗಳಿಗೆ ಲೈಫ್ ಇಲ್ಲ. ಹೋಗೋದು ಬರೋದು ಮಾಡಿದ್ರೆ IPL ತಂಡದ ಆಟಗಾರರು ಕೂಡ ಇಷ್ಟ ಇಲ್ಲ. RCB ಒಂದು ಬೆಂಕಿ ತಂಡ, ಲಾಯಲ್ಟಿ ಇದೆ RCB ತಂಡಕ್ಕೆ. ನನ್ನನ್ನು RCB ತಂಡ ಚೆನ್ನಾಗಿ ನೋಡ್ಕೊಂಡಿದೆ ಅಂತ ಹೇಳ್ಬೋದು. ಸೀಸನ್ 8, ಸೀಸನ್ 9, ಸೀಸನ್ 10 ಅಲ್ಲಿ ಆಡಿದ್ರು ಅನ್ಸುತ್ತೆ ರಾಸ್ ಟೈಲರ್ ಅವರು. ಆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ರಾಸ್ ಟೈಲರ್ ಅವರು ನಂಬರ್ 1 ಪ್ಲೇಯರ್ ಆಗಿದ್ರು ಅಂತ ಹೇಳ್ಬೋದು. ಇದೀಗ ರಾಸ್ ಟೈಲರ್ ಅವರು RCB ತಂಡದ ಬಗ್ಗೆ ಒಳ್ಳೆ ಮಾತನ್ನು ಆಡಿದ್ದಾರೆ, ಕೆಟ್ಟ ಮಾತನ್ನು ಆಡಿಲ್ಲ. ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಗುಡುಗಿದ್ದಾರೆ, ಆದರೆ RCB ತಂಡದ ವಿರುದ್ಧ ಯಾವುದೇ ರೀತಿ ಒಂದು ಕೆಟ್ಟ ಪದಗಳನ್ನು ಆಗಿರ್ಬೋದು ಅಥವಾ ಈ ಥರ ಮಾಡಿದ್ರು RCB ತಂಡ ಮೋಸ ಮಾಡಿದ್ರು ಅಂತ ಯಾವುದೇ ಒಂದು ಮಾತು ಕೂಡ ಹೇಳಿಲ್ಲ. ಇದು ರಾಸ್ ಟೈಲರ್ ಹೇಳಿರೋ ಮಾತು. RCB ತಂಡ ಸೂಪರ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.